ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡ ಚಿತ್ರರಂಗದ ಸುಮಾರು ಐನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ ಎಪ್ಪತ್ಮೂರು ವರ್ಷದ ಖ್ಯಾತ ಜನಪ್ರಿಯ ನಟ ಮಂದೀಪ್ ರಾಯ್ ಅವರು ಬೆಂಗಳೂರಿನ ಬೈರಸಂದ್ರದ ತಮ್ಮ ಮನೆಯಲ್ಲಿ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಏಪ್ರಿಲ್ ನಾಲ್ಕು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮಹಾರಾಷ್ಟದಲ್ಲಿ ಹುಟ್ಟಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಮುಂಬೈನಲ್ಲಿ ಪಡೆದು ನಂತರ ಬೆಂಗಳೂರಿಗೆ ಬಂದು ಇವರು ರಂಗಭೂಮಿಯ ನಟನಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ಮಿಂಚಿನ ಓಟ ಸಿನಿಮಾದ ಮೂಲಕ ಸಿನಿ ರಂಗಕ್ಕೆ ಕಾಲಿಟ್ಟು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಹಾಸ್ಯ ನಟ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವರ ಹೆಂಡತಿ ಯಾರು ಇವರಿಗೆ ಎಷ್ಟು ಜನ ಮಕ್ಕಳು ಇವರ ಆಸ್ತಿ ಎಷ್ಟು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಮಂದಿಪ್ರಾಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವುದಾದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಕನ್ನಡದ ಪ್ರಸಿದ್ಧ ಚಿತ್ರಗಳಾದ ಶಾಲಿನಿ ರಾಜಕುಮಾರ ಬೆಳ್ಳಿಯಪ್ಪ ಬಂಗಾರಪ್ಪ ಮತ್ತು ಪಕ್ಕಾ ಚುಕ್ಕ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದ ಇವರು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರಕ್ಕೆ ಹೇಳಿ ಮಾಡಿಸಿದ ಹೆಸರುವಾಸಿ ಹೆಸರುವಾಸಿಯಾಗಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮದುವೆಯಾದ ಇವರು ಇವರ ಹೆಂಡತಿ ಕನ್ನಡದ ಶಿಕ್ಷಕಿಯಾಗಿ ಇದ್ದರು ಇವರಿಗೆ ಒಬ್ಬರೇ ಮಗಳು ಮಗಳ ಹೆಸರು ರಕ್ಷಾ ಇವರ ಪತಿ ದುಬೈನ ಸಿಂಡಿಕೇಟ್ ಬ್ಯಾಂಕ್ ಉದ್ಯಮಿ ಇದು ಮಂದಿಪ್ರಾಯ್ ಅವರ ತಾಯಿಯ ಫೋಟೋ ಇನ್ನು ಇವರ ಆಸ್ತಿ ಹುಟ್ಟೂರಾದ ಮುಂಬೈಯಲ್ಲಿ ಒಂದು ಮನೆ ಬೆಂಗಳೂರಿನಲ್ಲಿ ಎರಡು ಸೈಡ್ ಸೇರಿದಂತೆ ಐನೂರು ಚಿತ್ರಗಳಲ್ಲಿ ನಟಿಸಿದ ಇವರ ಬಳಿ ಒಟ್ಟು ಐದರಿಂದ ಏಳು ಕೋಟಿ ಆಸ್ತಿ ಇರಬಹುದು ಅಷ್ಟು ಅಂತ ಅಂದಾಜಿಸಲಾಗ್ತಾ ಇದೆ